ಇಂದಿನಿಂದ 3 ದಿನಗಳ ಕಾಲ ನಡೆಯುತ್ತಿರುವಂತಹ ಬೆಂಗಳೂರು ಟೆಕ್ ಸಮ್ಮಿಟ್ನ 27ನೇ ಆವೃತ್ತಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ಅರಮನೆ ಮೈದಾನದಲ್ಲಿ ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಈ ಬೆಂಗಳೂರು ಟೆಕ್ ಸಮ್ಮಿಟ್ ಸ್ಟಾರ್ಟ್ಅಪ್ ಸ್ಪ್ರಿಂಗ್ ಬೋರ್ಡ್, ಇನ್ವೆಸ್ಟರ್ ಕನೆಕ್ಟ್, ಮೆಂಟರ್ ಕನೆಕ್ಟ್ ಮತ್ತು ಇನೋವರ್ಸ್ ಎಂಬ ಪ್ರಮುಖ ಉಪಕ್ರಮಗಳ ಮೂಲಕ ಸ್ಟಾರ್ಟ್ಅಪ್ ಬೆಳವಣಿಗೆಗೆ ಉತ್ತೇಜನ ನೀಡುವ ವೇದಿಕೆಯಾಗಿದೆ. Platform for everyone, industry, academia, global leaders, innovators, technologies and entrepreneurs to connect and build cross-sectoral, cross-border and cross-community development, Asia's largest tech event. And indeed, this year we have elevated the central theme of Bengaluru Tech Summit, breaking boundaries to the next level, to unbound. So let's hear a huge round of applause for the to represent Karnataka, a state leading India's technological transformation. In the early 20th century, Bengaluru emerged as a hub for aerospace and defense manufacturing due to its strategic location, setting the stage for its industrial growth. Under the visionary leadership of S.M. Krishna, in the early 2000s, Bengaluru transformed. Thank you for joining us on this journey of innovation, collaboration, and growth. Together, we will continue to drive the transformation of Karnataka and beyond. Thank you all. Jai Hind, Jai Karnataka. I am honored. ಬಹುಶಃ ಮೊದಲನೇ ಬಾರಿಗೆ ನಮ್ಮ ಬೆಂಗಳೂರು ಟೆಕ್ನಾಲಜಿ ಸಮ್ಮಿಟ್ನಲ್ಲಿ 33 ದೇಶಗಳು ಭಾಗವಹಿಸ್ತಾ ಇದ್ದಾರೆ. ಮತ್ತು ಇದರಲ್ಲಿ ವಿನೂತನವಾಗಿ ಏನಿದೆ ಅಂದರೆ ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ನೀತಿಯನ್ನು ನಾವು ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ. ಇದರಿಂದ ನಮ್ಮ ಕರ್ನಾಟಕದಲ್ಲಿ ಮುಂಬರುವ 4-5 ವರ್ಷದಲ್ಲಿ 350,000 ಉದ್ಯೋಗಗಳ ಸೃಷ್ಟಿ ಮಾಡಿಸೋ ಕೆಪಾಸಿಟಿ ಇದೆ ಈ ನೀತಿಯಲ್ಲಿ. ಅದರ ಜೊತೆಗೆ ಆರ್ಥಿಕವಾಗಿ ಒಂದು $50 billion ತರುವಂಥ 500 ಕಂಪನಿಗಳಿಗೆ ಕೂಡ ನಾವು ಗುರುತಿಸ್ಕೊಂಡು ಅದರ ಬಂಡವಾಳ